ಅವರು ಬರ್ತಾರೆ 5 ವರ್ಷ ಆಡ್ತಾರೆ ಎಷ್ಟು ಸಾವಿರ ಕೋಟಿ ಮಾಡ್ತಾರೆ ಅವರು ಬಂದಿರೋದು ದುಡ್ಡು ಮಾಡಕ್ಕೆ ಹಾಗಾದ್ರೆ ಬೇರೆ ಪಕ್ಷದವರು ದುಡ್ಡು ಮಾಡಲ್ಲ ಸರ್ ಎಲ್ಲಾ ಪಕ್ಷದವರು ಮಾಡ್ತಾರೆ ಎಲ್ಲಾ ಪಕ್ಷದವರು ಎಲ್ಲರೂ ಮಾಡೇ ಮಾಡ್ತಾರೆ ಸಾಯಂ ನಾವು ಬಡವರೆ ಹಾಗಾದ್ರೆ ಯಾರು ಬಂದ್ರೆ ಅಧಿಕಾರಕ್ಕೆ ಯಾರು ಬಂದ್ರೆ ಒಳ್ಳೆದಾಗುತ್ತೆ ಉದ್ದಾರ ಆಗಲ್ಲ ಬಿಡ್ರಿ ಯಾರು ಬಂದ್ರು ಉದ್ದಾರ ಆಗಲ್ಲ ರಾಜಕೀಯ ಜನರ ಸೇವೆಗೆ ಬಿಸಿನೆಸ್ ಆ ಇವಾಗ ಅವರು ಬರೋದು ಆಸ್ತಿ ಮಾಡಕ್ಕೆ ದುಡ್ಡು ಮಾಡಕ್ಕೆ ಬರೋ ರಾಜ ಬರೋರು ಎಲ್ಲರೂ ಹೇಳ್ತಾರಲ್ಲ ಜನರ ಸೇವೆ ಮಾಡಕ್ಕೆ ಬತ್ತೀವಿ ಯಾರು ಎಲ್ಲ ಕಳ್ಳರು ಯಾರು ಮಾಡಲ್ಲ ಈಗ 10 ರೂಪಾಯಿ ಕೇಳ್ದೋ ಕೊಡಲ್ಲ ನಾನು ಬೆಳಗ್ಗೆಯಿಂದ 10 ಗಂಟೆ ಬಂದು ಸ್ಟಾರ್ಟ್ ಮಾಡಿದೆ ನಾನು 11 ಗಂಟೆವರೆಗೂ ಮಾಡ್ತೀನಿ 1000 ರೂಪಾಯಿ ದುಡಿಯಕ್ಕೆ ಅವರು ಕೂತಿರೋ ಜಾಗದಲ್ಲಿ 1000 ಕೋಟಿ ಮಾಡ್ತಾರೆ ಕಾಂಗ್ರೆಸ್ ನವರು ಹೇಳ್ತಾರೆ ನೋಡಿ ನಾವು ಜನರ ಸೇವೆ ಮಾಡ್ತೀವಿ 2000 ರೂಪಾಯಿ ಮನೆ ಕೊಡ್ತೀವಿ ಅಂತ ಬಿಜೆಪಿ ಅವರು ಹೇಳ್ತಾರೆ 500 500 ರೂಪಾಯಿ ಕೊಡ್ತೀವಿ ಅಂತ ಇವಾಗ ಕಾಂಗ್ರೆಸ್ ಅವರು ಹೇಳೋರಲ್ಲ ಚಾನ್ಸ್ ಕೊಡ್ಲಿ ಇವಾಗ ಅವರಿಗೂ ಚಾನ್ಸ್ ಕೊಡೋಣ ಮಾಡ್ಲಿ ನೋಡೋಣ ಅವರು ಮಾಡ್ತಾರೋ ಮಾಡಲ್ಲ ನೋಡೋಣ ಇನ್ನ ಈಗ ಚಾನ್ಸ್ ಕೊಟ್ರೆ ಬಿಜೆಪಿ ಸರ್ಕಾರ ಐತಲ್ಲ ಆ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ನಾವು ಆ ಸರ್ಕಾರದ ಬಗ್ಗೆನೇ ಮಾತಾಡಕ ಹೋಗಲ್ಲ ನಾವು ಬಿಜೆಪಿ ಸರ್ಕಾರ ಏನಕ್ಕೂ ಲಾಯಕ್ ಇಲ್ಲ ಏನಕ್ಕೂ ಲಾಯಕ್ ಇಲ್ಲ ಒತ್ತರನೋ ಮಿಷನ್ ಕೊಡಬಾರದು ಒತ್ತೋ ಪೇಪರ್ ಕೊಡಬೇಕು ಅದು ವೋಟೋ ಇಲ್ಲ ಐದು ಒತ್ತರೆ ಒಂದು ಸಿಗ್ನಲ್ ಇನ್ನೊಂದು ನಾವು ಈ ಮುಂದಕ್ಕೆ ಬಂದ್ರೆ ಇನ್ನೊಂದು ಸಿಗ್ನಲ್ ಹೇಳ್ತಾರೆ ಇದೇ ಬಿಜೆಪಿ ಬಂದಿರೋದು ಮೆಜಾರಿಟಿ ಇನ್ನೇನು ಇಲ್ಲ ಬಿಜೆಪಿ ಸರ್ಕಾರ ಬಡವರ ಸರ್ಕಾರ ಆಟೋ ಚಾಲಕರಿಗೆಲ್ಲ ದುಡ್ಡು ಹಾಕಿರೋ ಕರೋನಾ ಟೈಮಲ್ಲಿ ಏನು ಎಲ್ಲ ಅವರೇ ತಿನ್ಕೊಂಡವ್ರು ಯಾರಿಗೂ ಬಂದಿಲ್ಲ ಎಲ್ಲ ಅವರವರೇ ನುಂಗ್ಕೊಂಡಿದ್ದಾರೆ ಆಗ್ತೀನಿ ಆಧಾರ್ ಕಾರ್ಡ್ ಮಾಡು ಆ ನೋಂದಣಿ ನಂಬರ್ ಸರಿಯಿಲ್ಲ ಈ ನಂಬರ್ ಸರಿಯಿಲ್ಲ ಅಂತಾರೆ ಯಾರಿಗೇನು 10 ಪೈಸಾ ಬಂದಿಲ್ಲ ಎಲ್ಲ ಸೂಟ್ಗೆ ಸಲ್ಗೆ ಹೋಗೋಯ್ತೆ ರಿಟರ್ನ್ ಮತ್ತೆ ಹೇಳ್ತಾವ್ರೆ ಹೆಲ್ತ್ ಕಾರ್ಡ್ ಮಾಡ್ಸಿದ್ವಿ ಲೇಬರ್ ಕಾರ್ಡ್ ಮಾಡ್ಸಿದ್ವಿ ಆಯುಷ್ಮಾನ್ ಕಾರ್ಡ್ ಮಾಡ್ಸಿದ್ವಿ ಏನೇನು ಅಲ್ಲೋದ್ರೆ ಇದು ಕಾರ್ಡ್ ಯೂಸ್ ಇಲ್ಲ ಅಂತಾರೆ ಅಂತಾಗ ಈ ಬಿಜೆಪಿ ಬಂದ ಮೇಲೆ ಇನ್ನೇನಾಯ್ತದೆ ಹಾಗಾದ್ರೆ ಯಾವ ಪಕ್ಷ ಬಂದ್ರೆ ಒಳ್ಳೇದಾಗ್ತದೆ ನಮ್ ಯಾವ ಪಕ್ಷ ಬಂದ್ರೆ ಎಷ್ಟೋ ಬಿಟ್ರೆ ಸರ್ ನಾವು ಹೊಟ್ಟೆ ಪಕ್ಷನೇ ಸಾಕು ಯಾರು ಬಂದ್ರೆ ಹಾಗಾದ್ರೆ ಇದೆಲ್ಲ ತಪ್ಪತ್ತೆ ಸ್ವಲ್ಪ ಒಳ್ಳೇದಾಗ ಸ್ವಲ್ಪ ಮಟ್ಟಿಗಾದ್ರೂ ಬೆಟರ್ ಕಾಂಗ್ರೆಸ್ ಬಂದ್ರೆ ಬಡವರ ಬಗ್ಗೆ ಸ್ವಲ್ಪ ಯಾಕೆ ಸರ್ ಯಾಕೆ ಕಾಂಗ್ರೆಸ್ ಕೊಟ್ಟ ಹಾಕ್ಬೇಕು ಹೆಂಗ್ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಅವರು ಈಗ ಯಾರು ಮಾಡಲ್ಲ ನಾನು ಹೇಳಿದ ಯಾವ ಪಕ್ಷ ಬಂದ್ರೂ ಮಾಡಲ್ಲ ಅಸುಕರು ಇದ್ದಾಗ ಅಸ್ತ ಬಂದಾಗ ಕಾಂಗ್ರೆಸ್ ಇವಾಗಿನ ಕಾಂಗ್ರೆಸ್ ಏನಂದ್ರೆ ಎಲ್ಲ ಕಿತ್ಕೊಂಡು ತಿನ್ನೋರು ಹಾಕೋರು ಮಾಡವ್ರೆ ಜೆಡಿಎಸ್ ನಿಂದ ಅರಮನೆ ಶಂಕರ್ ಅವರು ನಿಂತಿದ್ರೆ ಸರ್ ನಾವು ಬಸ್ ಎಲ್ಲ ಬಿಟ್ಟಿದೀವಿ ಅವ್ರಿಗೆ ಅವ್ರು ಹೇಳ್ಕೋತಾರೆ ಹೊರತು ಇನ್ನೇನಿಲ್ಲ ಇನ್ನು ಆಮ್ ಆದ್ಮಿ ಪಕ್ಷ ಸರ್ ಅವರು ಕಳ್ಳನೇ ಆಮ್ ಆದ್ಮಿ ಪಕ್ಷನೇ ದೊಡ್ಡ ಕರೆಕ್ಟ್ ಅವನು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಅವ್ರು ಬರ್ತಾರೆ 5 ವರ್ಷ ಆಡ್ತಾರೆ ಎಷ್ಟು ಸಾವಿರ ಕೋಟಿ ಮಾಡ್ತಾರೆ ಅವರು ಬಂದಿರೋದು ದುಡ್ಡು ಮಾಡಕ್ಕೆ ಹಾಗಾದ್ರೆ ಬೇರೆ ಪಕ್ಷದವ್ರು ದುಡ್ಡು ಮಾಡಲ್ಲ ಸರ್ ಎಲ್ಲಾ ಪಕ್ಷದವರು ಮಾಡ್ತಾರೆ ಎಲ್ಲಾ ಪಕ್ಷದವ್ರು ಎಲ್ಲರೂ ಮಾಡೇ ಮಾಡ್ತಾರೆ ಸಾಯಂ ನಾವು ಬಡವರೆ ಹಾಗಾದ್ರೆ ಯಾರು ಬಂದ್ರೆ ಅಧಿಕಾರಕ್ಕೆ ಯಾರು ಬಂದ್ರೆ ಒಳ್ಳೇದಾಗುತ್ತೆ ಉದ್ದಾರ ಆಗಲ್ಲ ಬಿಡ್ರಿ ಯಾರು ಬಂದ್ರು ಉದ್ದಾರ ಆಗಲ್ಲ ಅಲ್ಲ ಇದೇ ಮೂರು ಜನದಲ್ಲಿ ಯಾರು ಒಬ್ಬರು ಸಾಕ್ ಮಾಡ್ಲೇಬೇಕಲ್ವೇ ಅಲ್ಲ ಅದು ಕೊಟ್ಟಿರೋದು ರಾಜಕೀಯ ಮಾಡಕ್ಕೆ ಯಾರು ಬೇಕಾದ್ರೆ ರಾಜಕೀಯ ಮಾಡ್ಬೋದು ದುಡ್ಡು ಮಾಡ್ಬೋದು ಅಷ್ಟೇ ಅವ್ರು ಹಾಗಾದ್ರೆ ರಾಜಕೀಯ ಜನರ ಸೇವೆಗೆ ಬಿಸ್ನೆಸ್ ಇವಾಗ ಅವ್ರು ಬರೋದೇ ಇವಾಗ ಅವ್ರು ಬರೋದು ಆಸ್ತಿ ಮಾಡಕ್ಕೆ ದುಡ್ಡು ಮಾಡಕ್ಕೆ ಬರೋ ರಾಜಕೀಯದವರು ಬರೋರು ಎಲ್ಲರೂ ಹೇಳ್ತಾರಲ್ಲ ಜನರ ಸೇವೆ ಮಾಡಕ್ಕೆ ಬತ್ತೀವಿ ಯಾರು ಎಲ್ಲ ಕಳ್ಳರು ಯಾರು ಮಾಡಲ್ಲ 70 ರೂಪಾಯಿ ಕೇಳಿಸ್ಕೊತೀವಿ ನಾವು ಅವ್ರು ಕೋಟಿ ಕೋಟಿ ಈಗ 10 ರೂಪಾಯಿ ಕೇಳ್ದೋ ಕೊಡಲ್ವಲ್ಲ ನಾವು ಬೆಳಗ್ಗೆಯಿಂದ 10 ಗಂಟೆ ಬಂದು ಸ್ಟಾರ್ಟ್ ಮಾಡಿದ್ರೆ ನಾವು 11 ಗಂಟೆವರೆಗೂ ಮಾಡ್ತೀವಿ 1000 ರೂಪಾಯಿ ದುಡಿಯಕ್ಕೆ ಅವ್ರು ಕೂತಿರೋ ಜಾಗದಲ್ಲಿ 1000 ಕೋಟಿ ಮಾಡ್ತಾರೆ ಅಣ್ಣ ಈಗ ಕಾಂಗ್ರೆಸ್ ನವರು ಹೇಳ್ತಾವ್ರೆ ನೋಡ್ರಿ ನಾವು ಜನರ ಸೇವೆ ಮಾಡ್ತೀವಿ 2000 ರೂಪಾಯಿ ಮನೆ ಕೊಡ್ತೀವಿ ಅಂತ ಅದ ಬಿಜೆಪಿ ಅವ್ರು ಹೇಳ್ತಾರೆ 500 ರೂಪಾಯಿ ಕೊಡ್ತೀವಿ ಅಂತ ಇವಾಗ ಕಾಂಗ್ರೆಸ್ ಅವ್ರು ಹೇಳೋರಲ್ಲ ಚಾನ್ಸ್ ಕೊಡ್ಲಿ ಇವಾಗ ಅವ್ರಿಗೂ ಚಾನ್ಸ್ ಕೊಡೋಣ ಮಾಡ್ಲಿ ನೋಡೋಣ ಅವ್ರು ಮಾಡ್ತಾರೋ ಮಾಡಲ್ಲೋ ನೋಡೋಣ ಇನ್ನು ಈಗ ಚಾನ್ಸ್ ಕೊಟ್ರದ್ದು ಬಿಜೆಪಿ ಸರ್ಕಾರ ಐತಲ್ಲ ಆ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ನಾವು ಆ ಸರ್ಕಾರದ ಬಗ್ಗೆನೇ ಮಾತಾಡಕ್ಕೆ ಹೋಗಲ್ಲ ನಾನು ಬಿಜೆಪಿ ಸರ್ಕಾರ ಏನಕ್ಕೂ ಲಾಯಕ್ ಇಲ್ಲ ಏನಕ್ಕೂ ಲಾಯಕ್ ಇಲ್ಲ ಮಿಷನ್ ಒತ್ತರನೋ ಮಿಷನ್ ಕೊಡಬಾರದು ಒತ್ತೋ ಪೇಪರ್ ಕೊಡಬೇಕು ಅದು ವೋಟೋ ಇಲ್ಲ ಐದು ಒತ್ತರೆ ಒಂದು ಸಿಗ್ನಲ್ ಇನ್ನೊಂದು ನಾವು ಈ ಮುಂದಕ್ಕೆ ಬಂದ್ರೆ ಇನ್ನೊಂದು ಸಿಗ್ನಲ್ ಹೇಳ್ತಾರೆ ಇದೇ ಬಿಜೆಪಿ ಬಂದಿರೋದು ಮೆಜಾರಿಟಿ ಇನ್ನೇನು ಇಲ್ಲ ಬಿಜೆಪಿ ಸರ್ಕಾರ ಬಡವರ ಸರ್ಕಾರ ಆಟೋ ಚಾಲಕರಿಗೆಲ್ಲ ದುಡ್ಡು ಹಾಕಿರೋ ಕರೋನಾ ಟೈಮಲ್ಲಿ ಏನು ಎಲ್ಲ ಅವರೇ ತಿನ್ಕೊಂಡವ್ರು ಯಾರಿಗೂ ಬಂದಿಲ್ಲ ಎಲ್ಲ ಅವರವರೇ ನುಂಗ್ಕೊಂಡಿದ್ದಾರೆ ಆಗ್ತೀನಿ ಆಧಾರ್ ಕಾರ್ಡ್ ಮಾಡು ಆ ನೋಂದಣಿ ನಂಬರ್ ಸರಿಯಿಲ್ಲ ಈ ನಂಬರ್ ಸರಿಯಿಲ್ಲ ಅಂತಾರೆ ಯಾರಿಗೇನು 10 ಪೈಸಾ ಬಂದಿಲ್ಲ ಎಲ್ಲ ಸೂಟ್ಕೇಸ್ ಸಲ್ಗೆ ಹೋಗೋಯ್ತೆ ರಿಟರ್ನ್ ಇನ್ನೆಲ್ಲಿಂದ ಬತ್ತದೆ ಅದೇ ಸರ್ಕಾರ ಸರ್ ಬಂದಿದೆ ದುಡ್ಡು ಏ ಬಂದಿಲ್ಲ ರೀ 1 ರೂಪಾಯಿ ಬಂದಿಲ್ಲ ನಮಗೆ ಮತ್ತೆ ಹೇಳ್ತಾವ್ರೆ ಹೆಲ್ತ್ ಕಾರ್ಡ್ ಮಾಡಿಸಿದ್ವಿ ಲೇಬರ್ ಕಾರ್ಡ್ ಮಾಡಿಸಿದ್ವಿ ಆಯುಷ್ಮಾನ್ ಕಾರ್ಡ್ ಮಾಡಿಸಿದ್ವಿ ಏನೇನು ಅಲ್ಲೋದ್ರೆ ಇದು ಕಾರ್ಡೇ ಯೂಸ್ ಇಲ್ಲ ಅಂತಾರೆ ಅಂತಾಗ ಈ ಬಿಜೆಪಿ ಬಂದ ಮೇಲೆ ಇನ್ನೇನಾಯ್ತದೆ ಹಾಗಾದ್ರೆ ಯಾವ ಪಕ್ಷ ಬಂದ್ರೆ ಒಳ್ಳೇದಾಗ್ತದೆ ನಮ್ ಯಾವ ಪಕ್ಷ ಬಂದ್ರೆ ಎಷ್ಟೋ ಬಿಟ್ರೆ ಸರ್ ನಾವು ಹೊಟ್ಟೆ ಪಕ್ಷನೇ ಸಾಕು ತಪ್ಪಲ್ಲ ನಾವು ಕಷ್ಟ ಪಡೋದು ತಪ್ಪದೇ ಇಲ್ಲ ಮೋದಿ ಅವರು ಏನು 10 ಪೈಸಾ ಮಾಡಿ ಇನ್ನ ಅವ್ರ ಕಡೆ ಮಾಡ್ಕೊಂಡಾರೋ ಅಷ್ಟೇ ಅವ್ನು ಹೋಗಕ್ಕೆ ಬರಕ್ಕೆ ಫ್ಲೈಟ್ ಚಾರ್ಜ್ ಎಲ್ಲ ಪಬ್ಲಿಕ್ ದುಡ್ಡೆ ಹಾ 2 ಕೋಟಿ ಅವನಿಗೆ ಖರ್ಚಿ ಅದೇ ಯಾರ ದುಡ್ಡು ಪಬ್ಲಿಕ್ ದುಡ್ಡು ಇಲ್ಲ ಮೋದಿಗೆ
ಪರ್ ಡೇ 2 ಕೋಟಿ ರೂಪಾಯಿ ಖರ್ಚಿದೆ ಅವನಿಗೆ. ಒಂದ್ ದಿನಕ್ಕೆ 2 ಸೂಟ್ ಚೇಂಜ್ ಮಾಡ್ದಾನೆ. ಒಂದ್ ಸೂಟ್ ಬಂದು 10 ಲಕ್ಷ 15 ಲಕ್ಷ ಸೂಟ್ ಅಂತೆ. ಅಂತ ಪ್ರಧಾನಿ ನಮ್ಗೇನ್ ಬೇಕು? ಯಾರು ಯಾರು ಬಂದ್ರೆ ಹಾಗಾದ್ರೆ ಇದೆಲ್ಲ ತಪ್ಪತ್ತೆ? ಸ್ವಲ್ಪ ಒಳ್ಳೇದಾಗ ಸ್ವಲ್ಪ ಮಟ್ಟಿಗಾದ್ರೂ ಬೆಟರ್. ಕಾಂಗ್ರೆಸ್ ಬಂದ್ರೆ ಬಡವ್ರ ಬಗ್ರು ಸ್ವಲ್ಪ. ಯಾಕೆ ಸರ್, ಯಾಕೆ ಕಾಂಗ್ರೆಸ್ ಕೊಟ್ಟು ಹಾಕ್ಬೇಕು? ಹೆಂಗ್ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಅವರು? ಈಗ ಯಾರು ಮಾಡಲ್ಲ, ನಾನು ಹೇಳಿದ ಯಾವ ಪಕ್ಷ ಬಂದ್ರೂ ಮಾಡಲ್ಲ. ಅದು ನಮ್ಮ ಕಾಂಗ್ರೆಸ್ ಹಸು ಕರು ಇದ್ದಾಗ, ಅಸ್ತ ಬಂದಾಗ ಕಾಂಗ್ರೆಸ್. ಇವಾಗಿನ ಕಾಂಗ್ರೆಸ್ ಏನಂದ್ರೆ ಎಲ್ಲ ಕಿತ್ಕೊಂಡು ತಿನ್ನೋರು ಹಾಕೋರು ಮಾಡವ್ರೆ. ಅಣ್ಣ, ನೀವು ಕಾಂಗ್ರೆಸ್ ಬಗ್ಗೆ ಹೇಳಿದ್ರಿ ಅಂತ ಪ್ರಶ್ನೆ ಕೇಳ್ತೀನಿ. ಕಾಂಗ್ರೆಸ್ ನಿಂದ ಇಬ್ಬರು ಮುಖ್ಯಮಂತ್ರಿ ಹೆಸರಲ್ಲಿ ಅವರೇ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಯಾರಾಗ ಮುಖ್ಯಮಂತ್ರಿ ಅವರಿಬ್ಬರು? ಸ್ವಾಮಿ ಯಾರೇನ ಸಿದ್ದರಾಮಯ್ಯನೇ ಆಗಲಿ, ಯಾಕೆ ಅಂದರೆ ಅವರು ಸ್ವಲ್ಪ ಬಡವ್ರ ಬವರಿಗೆ ಅನುಕೂಲ ಮಾಡ್ಕೊಂಡವ್ರೆ, ಎಲ್ಲ ಮಾಡವ್ರೆ. ಇಲ್ಲ ಕುಮಾರಸ್ವಾಮಿ ಆಗ್ಬೋದು, ಇಲ್ಲ ಸಿದ್ದರಾಮಯ್ಯ ಆಗ್ಬೋದು. ಕುಮಾರಸ್ವಾಮಿ ಕುಮಾರಸ್ವಾಮಿ ಮೆಜಾರಿಟಿ ಬಂದಿದ್ರೆ ರೈತರು ಸಾಲ ಎಲ್ಲ ಮನ್ನಾ ಮಾಡಿರೋರು, ಅದರಲ್ಲೂ ಅರ್ಧಕ್ಕೆ ಅರ್ಧ ಮಾಡಿದ್ದಾರೆ. ಹಂಗೂ ಈ ಜನಗಳು ಕಿತ್ತಾಕಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಈ ಸತಿ ಬಂದ್ರೆ ಕುಮಾರಣ್ಣ ಬಂದ್ರು, ಹಾರ್ಟ್ ಆಪರೇಷನ್ ಆದ್ರೆ ಅವರು ಸಿ ಎಂ ಆಗಿ ನಿಂತ್ಕೊಂಡ್ರು, ಗೊತ್ತಾಯ್ತರಾ? ಅವ್ರಿಗೆ ಬಿಟ್ಕೊಡ್ಲಿಲ್ಲ, ಹಿಂದೆಯಿಂದ ಎಲ್ಲ ಬಿಚ್ಚಿ ಹೊಡೆದ್ರು. ಇನ್ನೇನಿಲ್ಲ. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವಕಾಶ ಕೇಳ್ತಾರೆ ಕೊಟ್ರೆ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೊಡ್ಲಿ ಪಾಪ. ನೀವೇನು ಹೇಳ್ತೀರಾ, ಈಗ ಜೆ ಡಿ ಎಸ್ ಏನಾದ್ರೂ ಅಧಿಕಾರಕ್ಕೆ ಬರೋ ಚಾನ್ಸಸ್ ಇದೆಯಾ? ನೋಡ್ಬೇಕು ಸರ್, ಅಂದ್ರೆ ಬರುತ್ತೆ ಜೆ ಡಿ ಎಸ್. ಎಲ್ಲ ಕಡೆ ಬೋರ್ಡ್ ಅಲ್ಲಿ ಏನಂತ ಬಂದಿದೆ, 2023 ಮತ್ತೊಮ್ಮೆ ಕುಮಾರಸ್ವಾಮಿ ಸಿ ಎಂ ಆಗಲಿ ಅಂತ ಎಲ್ಲ ಬೋರ್ಡ್ ಅಡ್ವರ್ಟೈಸ್ ಕೊಟ್ಟಿದ್ದಾರೆ. ಈಗ ಬಸವನಗುಡಿಯಲ್ಲಿ ಜೆ ಡಿ ಎಸ್ ಬಾವುಟ ಹಾರಿಸ್ತೀವಿ, ಕಾಂಗ್ರೆಸ್ ಬಾವುಟ ಹಾರಿಸ್ತೀವಿ ಅಂತಾರೆ. ಹೊಸಬರ್ಗ್ ಚಾನ್ಸ್ ಕೊಡ್ಲಿ ಬಿಡಿ, ಒಂದ್ಸಲ ಕೊಡ್ಲಿ ಪಾಪ. ಹೊಸಬರ್ಗ್ ಕೊಡ್ಲಿ, ಅಡ್ಬರ್ಗ್ ಏನು ಎಲ್ಲ ಅವರೇ ಆಡ್ಕೊಂಡು ರಾಜಕೀಯ ಮಾಡಿ ಅವರೇ ಖಜಾನೆ ಮಾಡ್ಕೊಂಡಿದ್ರೆ. ಸಿದ್ದರಾಮಯ್ಯನಿಗಿಂತ ಡಿ ಕೆಗಿಂತ ಇನ್ನ ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳಿದ್ದಾರೆ, ಅಂತವ್ರಿಗೆ ಕೊಡಿಲಿ ಸೀಟು. ಇವರೇ ನಾನೇ ಮಾಡಿ ಕಟ್ತೀನಿ ಅಂದ್ರೆ ಆಗಲ್ಲ. ಈಗ ಕಾಂಗ್ರೆಸ್ ಇಂದ ಎಂ ಎಲ್ ಸಿ ಆಗಿರೋಂಥವ್ರು ಯು ಬಿ ವೆಂಕಟೇಶ್ ಅವ್ರು, ಅವ್ರು ನಿಂತ್ಕೊಂತವ್ರೆ, ಗೆಲ್ತಾರ ಅವ್ರು ಇಲ್ಲಿ? ಏನೋ ಹೇಳಕ್ಕಾಗಲ್ಲ ಸರ್. ಅಟ್ಲೀಸ್ಟ್ ಫೈಟ್ ಇದೆಯಾ ಇಲ್ಲಿ ಅಂತ? ಇಲ್ಲೇನು ಫೈಟ್ ಇಲ್ಲ, ಇಲ್ಲೆಲ್ಲ ಏನಂದ್ರೆ ಅನ್ನ ಸಾಂಬಾರ್ ತಿನ್ಬಿಟ್ಟು ನೆಟ್ಟು ಹೋಗೋರೆ, ಏನು ಫೈಟ್ ಇಲ್ಲ. ಇನ್ನು ಜೆ ಡಿ ಎಸ್ನಿಂದ ಹರಮನಿ ಶಂಕರ್ ಅವ್ರು ನಿಂತಿದ್ದಾರೆ, ಸರ್ ನಾವು ಬಸ್ಸೆಲ್ಲ ಬಿಟ್ಟಿದ್ದೀವಿ, ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಮಾಡ್ತೀವಿ ಕ್ಷೇತ್ರದಲ್ಲಿ ಅಂತಾರೆ. ಅವ್ರು ಹೇಳ್ಕೋತಾರೆ ಹೊರ್ತು ಇನ್ನೇನಿಲ್ಲ. ಇನ್ನು ಆಮ್ ಆದ್ಮಿ ಪಕ್ಷ ಸರ್, ಡೆಲ್ಲಿಯಲ್ಲಿ ನೋಡಿ ಎಷ್ಟೆಲ್ಲ ಕೆಲಸ ಮಾಡಿದ್ದೀವಿ, ನಮ್ಗೊಂದು ಅವಕಾಶ ಕೊಟ್ಟರೆ ಏನು ಮಾಡ್ಬೋದು? ಅವರು ಕಳ್ಳನೇ, ಅವನು ಆಮ್ ಆದ್ಮಿ ಪಕ್ಷನೇ ದೊಡ್ಡ ಕಾಟ ಅವನು. ಅವ್ರು ಮಾಡಲ್ಲ, ಅವನು ಆ ತಾತ ಬಂದು ಮುಂದೆ ಬಂದಿದ್ದು ಅವನೇ ಓಡಿಸ್ಬಿಟ್ಟ, ಅವನೇ ಇಲ್ದಂಗೆ ಮಾಡ್ಬಿಟ್ಟ ಅವನು, ಈಗ ಇವ್ನು ಮುಂದೆ ಬಂದ್ಬಿಟ್ಟ. 2023 ಕರ್ನಾಟಕ ಅಮ್ಮ ಬಿ ಬರುತ್ತೆ ಅಂತ ಅವ್ರೆ, ನೀವೇನಂತೀರ? ಯಾರು ಬರಲ್ಲ, ಬಾಯಲ್ಲಿ ರೈಲು ಓಡಿಸೋದು ಸುಲಭ, ಬಾಯಲ್ಲಿ ಏರೋಪ್ಲೇನ್ ನಾನು ಓಡಿಸ್ತೀನಿ. ನಿಮ್ಮ ಕೆಲಸ ಏನಿದೆ ನಿಷ್ಠೆಯಿಂದ ಮಾಡಿ ತೋರಿಸಿ, ಆಮೇಲೆ ಜನಗಳ ಪ್ರತಿಕ್ರಿಯೆ ನೀವು ನೋಡಿ. ಈಗ ನೀವು ಹೇಳ್ತಾ ಇದ್ರಿ ಬಿಜೆಪಿ ಕ್ಷೇತ್ರ ಇದು, ಬಿಜೆಪಿ ಕ್ಷೇತ್ರ ಅಂತ ಇಲ್ಲಿ ಇಬ್ರು ಟಿಕೆಟ್ ಕೇಳ್ತಾವ್ರೆ ಬಿಜೆಪಿಯಿಂದ. ಒಂದು ರವಿ ಸುಬ್ರಹ್ಮಣ್ಯಂ ಅವ್ರು, ಏನು ಪ್ರೆಸೆಂಟ್ ಎಂ ಎಲ್ ಎ ಅವರು, ಇನ್ನೊಬ್ರು ಅನಂತಕುಮಾರ್ ಅವರು ಹೆಂಡತಿ, ಅವ್ರು ಕೂಡ ಟಿಕೆಟ್ ಕೇಳ್ತಾವ್ರೆ. ಯಾರು ಕೊಟ್ಟರೆ ಇಲ್ಲಿ ಫೈಟ್? ಅನಂತಕುಮಾರ್ ಹೆಂಡತಿ ಕೊಡ್ಲಿ ಪಾಪ ಕೊಡ್ಲಿ. ಇವತ್ತು 100% ಶೂರ್ ಆಗಿ ಹೇಳ್ತೀನಿ, ಬಿಜೆಪಿ ಬಂದ್ರೆ ಈ ಏರಿಯಾನು ಅಭಿವೃದ್ಧಿ ಮಾಡ್ತಾರ ಅವರು. ಇಲ್ಲಿವರೆಗೂ ಮಾಡ್ಯಾರ, ಇಲ್ಲಿವರೆಗೂ ಮಾಡಿ ಅನ್ನೋದ್ರೂ ಪಾಪ ಎಲ್ಲ ಕಡೆ ಲಂಚದ ವ್ಯವಸ್ಥೆ ಮಾಡ್ತಾರೆ. ಫೈನಲ್ ಆಗಿ 2023 ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಮುಂದಿನ ಎಂ ಎಲ್ ಎ ಯಾರು? ಏನೋ ಕಾಂಗ್ರೆಸ್ ಬರಲಿ ನೋಡೋಣ ಪಾಪ, ಕಾಂಗ್ರೆಸ್ ಬರಬೇಕು ಅಂತ ಎಲ್ಲ ನೆನ್ಸ್ಕೊಂತಾರೆ ಪಾಪ. ಇಂದಿರಾ ಕ್ಯಾಂಟೀನ್ ಮಾಡೋಣ, ಪ್ರತಿಯೊಂದು ಮನುಷ್ಯನು ಕ್ಯಾಂಟೀನ್ ಇದು ಮಾಡಲ್ಲ, ಊಟದ್ದು ಸಿದ್ದರಾಮಯ್ಯ ಹೆಸರೇ ಬರೋದು. ಅದೊಂದು ಮಾಡಿದ್ದಾನೆ ಸಾಕು, ಅವ್ರು ಮಾಡಿದಾರೋ ಬಿಟ್ಟಿರೋ ಆ ಕ್ಯಾಂಟೀನ್ ಎಲ್ಲ ಕಡೆ ಮಾಡಿದಾರಲ್ಲ, ಅದು ತುಂಬ ಒಳ್ಳೆಯದು. ಎಲ್ಲ ತಿನ್ನೋರೆಲ್ಲ ಸಿದ್ದರಾಮಯ್ಯ ಹೆಸರು ಹೇಳಿ ತಿಂತಾರೆ. ಅಪ್ಪಾಜಿ ಕ್ಯಾಂಟೀನು ಅಷ್ಟೇ, ಒಳ್ಳೆ ತಿಂಡಿ ಒಳ್ಳೆ ಊಟ, ಅದೊಂದೇ ಹೋಟ್ಲು. ಇನ್ನೂ ಒಂದು 4-5 ಮಾಡಿದ್ರೆ ನಮ್ಮ ಜನಗಳಿಗೂ ಅನುಕೂಲ ಆಗುತ್ತೆ. ದಳದವರು 2 ಒಟ್ಟಿಗೆ ಇದ್ರೆ 100% ಎನಿವನ್ ಆಗುತ್ತೆ. ಮಾಮೂಲಿ ಅಲ್ಲಿ ಬಿ ಜೆ ಪಿ ಇದ್ರೆ 2 ಕಾಂಗ್ರೆಸ್ ಅಂತೂ ಬರೋಲ್ಲ ಅಲ್ಲಿ. ಇವಾಗ ಬಿ ಜೆ ಪಿ ಅಲ್ಲಿ ಇದೆ, ಇವಾಗ ಕಾಂಗ್ರೆಸ್ ಮಾಮೂಲಿ ಏನು ಬಂದರೂ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಈಗ 2 ಒಟ್ಟಿಗೆ ಏನು ಬೇಕಾದ್ರು ಮಾಡ್ತಾರೆ. ಈ ಸಿದ್ದರಾಮಯ್ಯ ಬಂದು ಏನು ಕೊಡ್ತಾರೆ? ಈಗ ಸಿದ್ದರಾಮಯ್ಯ ಏನು ಮಾಡ್ತಾವ್ರಿ? ಏನಿಲ್ಲ, ಸುಮ್ಮನೆ ಕೂಗಾಡೋದಷ್ಟೇ. ಬಿ ಜೆ ಪಿ 2 ಮಾಮೂಲಿ ಒಟ್ಟಿಗಿದ್ರೆ ಏನೇ ಇದ್ರೂ ಒಟ್ಟಿಗೆ 2 ಇರಬೇಕು. ಈ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ? ನಾನು ಇಲ್ಲಿ ಬಿ ಜೆ ಪಿ ಬಿಟ್ಟು ನಾವು ನಾಯಿ ನಿಸಿರು ಬಿ ಜೆ ಪಿನೇ ಗೆಲ್ಲೋದು. ಅಲ್ಲ, ಕಾಂಗ್ರೆಸ್ ಜೆ ಡಿ ಎಸ್ ಗೆಲ್ತಾರೆ ಅಂತವ್ರಲ್ಲ? ಇಲ್ಲ ಇಲ್ಲ, ಸುಳ್ಳದು, ಬಿ ಜೆ ಪಿನೇ ಬರೋದು. ಯಾರು ನಿಂತರು ಗೆಲ್ತಾರೆ ಬಿ ಜೆ ಪಿ? 100% ರಾಜ್ಯದಲ್ಲಿ ಗೆಲ್ತೀರಾ? ರಾಜ್ಯದಲ್ಲಿ ಮೈನ್ ಮಾಮೂಲಿ ಮೋದಿ. ಇನ್ನು ಮೊನ್ನೆ ಎಲ್ಲ ಬಂದಿರಲ್ಲ ಮೋದಿ, ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಬಂದೋಗದ ಇಲ್ಲ ಹೆಂಗೆ ಅಂತ ಮೋದಿ ಅವರು? ಮೋದಿ ಎನಿ ಟೈಮ್ ಬರ್ತಾರೆ ಅವರು, ಬಂದಿದ್ರಲ್ಲ 3-4 ಸತಿ ಬಂದವ್ರೆ. ಅದೇ ಎಲೆಕ್ಷನ್ಗೋಸ್ಕರ ಬರ್ತಾರದ ಇಲ್ಲ? ಇಲ್ಲ, ಮಾಮೂಲಿ ಏನು ಅನ್ಕೋ ಬರ್ತಾರೆ. ಸೊ ಮೋದಿ ಅವ್ರು ಬರೋದು ಒಳ್ಳೇದು, ಒಳ್ಳೇದದು. ಆಸ್ಟ್ರೇಲಿಯಾಗಳು ಎಂತದ್ದು ಎಲ್ಲ ಎನಿವನ್ ಕಡೋದು. ನಂಬರ್ 1 ಇವಾಗ 3ನೇವ್ರು ಇರೋದು ನಾವು, ಮೋದಿ ಅವರು, ಮೋದಿ ಅವರೇ 3ನೇವ್ರು. ಸೊ ಅವರು ಒಳ್ಳೇದು ಮಾಡ್ತಾರೆ ನಮಗೆ.
100% ಮಾಡ್ತಾರೆ. ನಮ್ಮ ಅಕೌಂಟ್ ದುಡ್ಡು ನನ್ನ ಜಮೀನಿಗೂ ಅಷ್ಟೇನೆ. ಎರಡೆರಡು ಸಾವಿರ ರೂಪಾಯಿ ಮೂರು ತಿಂಗಳಿಗೆ ಎರಡೆರಡು ಸಾವಿರ 15,000 ಈ ಕಡೆಯಿಂದ 4,000 ಬದೈತಿ ಆ ಕಡೆಯಿಂದ 2,000 ಬದೈತಿ ಜಮೀನಿಂದ. ಅಲ್ಲ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದ್ರಲ್ಲ ಜಮೀನಿಗೆ ತಗೊಂಡಿದ್ದಕ್ಕೆ. ನಾವೇನು ಯಾವ ಸಾಲ ಮಾಡೇ ಇಲ್ಲ ನಾನು. ನಾನು ಸೌಕರ್ಯ ನೀವು ನಾವು ಸಾಲನೇ ತಗೊಂಡಲ್ಲ. ಆದ್ರೂ ದುಡ್ಡು ಮಾತ್ರ ಬರುತ್ತೆ ನೋಡಿ ಇಲ್ಲೇ ಇದೆ ನೋಡಿ 27,000 ಹಾಕಿವ್ರೆ. ಹಾಗಾದ್ರೆ ಈ ಬಾರಿ ಕೂಡ ಬಿಜೆಪಿ ಬರಬೇಕು. ಬಿಜೆಪಿ ಬಂದ್ರೆ ಒಳ್ಳೇದು.